ಬಾಸು ಸೈಲೆಂಟ್ ಆಗಿ ತಿಂತವ್ರು ಮಾತಾಡ್ತಾನೆ ಇಲ್ಲ ಹೇಳುವುದಕ್ಕೂ ಕೇಳೋದಕ್ಕೂ ಸಮಯ ಇಲ್ಲ ಹೇಳುವುದಕ್ಕೂ ಕೇಳೋದಕ್ಕೂ ಸಮಯ ಅಲ್ಲ ಆ್ಯಕ್ಚುಲಿ ಒಳಗಡೆ ಇರೋ ಕಂಟೆಂಟ್ನ ಹೇಳ್ಕೊಳ್ಳೋ ಸಮಯ ಬರುತ್ತಾ ಒಂದೇ ಸಲಿಗೆ ನೋಡೋಣ ಎಲ್ರಿಗೂ ನಮಸ್ಕಾರ ಮತ್ತೊಮ್ಮೆ ಅನ್ಬಾಕ್ಸ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತು ನಾವು ಇನ್ನೂ ಶಿವಮೊಗ್ಗದಲ್ಲೇ ಇದ್ದೀವಿ. ಶಿವಮೊಗ್ಗದಲ್ಲಿ ಒಂದೊಳ್ಳೆ ನಾನ್ ವೆಜ್ ಊಟ ಮಾಡೋಣ ಅಂತ ಅಂದ್ಕೊಂಡು ಮಧ್ಯಾಹ್ನ, ಅದಕ್ಕೋಸ್ಕರ ತುಂಬ ಜನ ರೆಕಮೆಂಡ್ ಮಾಡಿ ಜಾಗಕ್ಕೆ ಬಂದಿದ್ವಿ. ಮುಂಚೆನೇ ಪರ್ಮಿಷನ್ ತೊಗೊಂಡು ಬಂದ್ವಿ ಬರೋದಕ್ಕಿಂತ ಮುಂಚೆನೇ. ಸೊ ಹೋಟೆಲ್ ನಳಂದ ಸಿನ್ಸ್ 1994. ಸೊ ಲೊಕೇಶನ್ನು ಅಡ್ರೆಸ್ಸು ತುಂಬ ಈಸಿ, ಯಾರನ್ನ ಕೇಳಿದ್ರು ಬೇಕಾದ್ರೆ ಹೇಳ್ಬಿಡ್ತಾರೆ. ಇದ್ಗಾ ಮೈದಾನ ಅಂತ ಕೇಳಿದ್ರೆ ಹೇಳ್ತಾರೆ, ಜಯನಗರ್ ಪೊಲೀಸ್ ಸ್ಟೇಷನ್ ಆಪೋಸಿಟ್ ಅಂದರೆ ಕೇಳಿದ್ರು ಹೇಳ್ತಾರೆ. ಇನ್ನೊಂದು ಡಿ ಸಿ ಆಫೀಸ್ ಆಪೋಸಿಟ್ ಕೂಡ ಇದೆ. ಇನ್ನೂ ಏನು ಅಂದರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪಕ್ಕದಲ್ಲೇ ಇದೆ, ಇವ್ರ ಪಕ್ಕನೇ. ಸೊ ಇದಕ್ಕೆ ಯಾರನ್ನು ಕೇಳಿದ್ರು ಹೇಳ್ತಾರೆ. ಸ್ವಲ್ಪ ಗೂಗಲಲ್ಲಿ ನೋಡಬೇಕಾದ್ರೆ ನೋಡ್ಕೊಬನ್ನಿ, ಯಾಕಂದರೆ ನಮ್ಮನ್ನ ಊರೆಲ್ಲ ಸುತ್ತಿಸ್ಕೊಂಡು ಕರ್ಕೊಬಂತು ಸಂದೀಪ್ ಬಂದಿ ಎಲ್ಲ. ಇದು ಮೇನ್ ರೋಡಲ್ಲೇ ಇರುತ್ತೆ. ಸೊ ಆದರೂ ಗೂಗಲ್ ಲೊಕೇಶನ್ ಕೊಟ್ಟಿರ್ತೀವಿ, ನೋಡ್ಕೊಂಡು ಬನ್ನಿ. ಪಾರ್ಕಿಂಗ್ ವ್ಯವಸ್ಥೆ ಸಾಕಾಗಿದೆ, ದೊಡ್ಡದು ಜಾಗ, ಕಾರ್ಗಳು ಎಷ್ಟು ಕಾರ್ಗಳು ಬೇಕಾದ್ರೆ ನಿಲ್ಲಿಸ್ಕೊಬೋದು. ಸೊ 12:30 ಶುರು ಆಗುತ್ತೆ ಊಟ, ನಾವು ಬೇಗನೆ ಬಂದಿದ್ವಿ ಪ್ರಿಪ್ರೇಷನ್ ಎಲ್ಲ ತೊಗೊಳಕ್ಕೆ. ಹೋಗೋಣ, ಅವ್ರನ್ನ ಮಾತಾಡ್ಸೋಣ, ಇದ್ರ ಬಗ್ಗೆ ತಿಳ್ಕೊಂಡು ಆಮೇಲೆ ರುಚಿ ರುಚಿಯಾಗಿ ಟೇಸ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲು ಮತ್ತು ನಮ್ಮ ಶಿವಮೊಗ್ಗ ಟೂರ್ನ ಸ್ಪಾನ್ಸರ್ ಮಾಡ್ತಾಯಿರೋದು ಸ್ವಸ್ತಿಕ್ಸ್ ಮಸಾಲ. ಸೊ ಸ್ವಸ್ತಿಕ್ಸ್ ಮಸಾಲ ನಮ್ಮ ಕರ್ನಾಟಕದ ಬ್ರ್ಯಾಂಡು, ಮತ್ತು ಸೌತ್ ಇಂಡಿಯಾದ ಒನ್ ಆಫ್ ದ ಓಲ್ಡೆಸ್ಟ್ ಮಸಾಲ ಬ್ರ್ಯಾಂಡು. ಸೊ ನೀವೆಲ್ಲರೂ ಕೇಳಿರ್ತೀರಾ, ಸ್ವಲ್ಪ ಜನ ಟೇಸ್ಟ್ ಮಾಡಿರ್ತೀರಾ. ಇನ್ನೂ ಯಾರು ಟೇಸ್ಟ್ ಮಾಡಿಲ್ಲ ಅಂದರೆ ಅವ್ರ ಮಸಾಲ ಪದಾರ್ಥಗಳನ್ನ ಯೂಸ್ ಮಾಡಿ ಬಳಸಿ ನೋಡಿ, ಚೆನ್ನಾಗಿರುತ್ತೆ. ಈಗ ಒಳಗೋಗ್ಬಿಡೋಣ, ಬನ್ನಿ. ಸೊ ನಮ್ಮ ಜೊತೆ ಹೋಟೆಲ್ನ ಒನ್ ಆಫ್ ದ ಓನರ್ ಇದ್ದಾರೆ, ಮತ್ತು ಮ್ಯಾನೇಜರ್ ಕೂಡ ಇದ್ದಾರೆ. ಇಬ್ಬರನ್ನು ಮಾತಾಡ್ಸೋಣ, ಇನ್ನು ಸ್ವಲ್ಪ ಡೀಟೇಲಾಗಿ ತಿಳ್ಕೊಳ್ಳೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್, ನಿಮ್ಮ ಹೋಟೆಲ್ ಬಗ್ಗೆ ತಿಳಿಸ್ಕೊಡಿ, ಇದು ಯಾವಾಗ ಶುರು ಆಯಿತು, ಹೇಗೆ ಏನು ಅಂದರೆ? ಇದು 1994 ಗೋವಿಂದಪ್ಪ ಅಂತ ನಮ್ಮ ತಂದೆಯವರು, ಅವ್ರು ನಡೆಸ್ತಾ ಇದ್ರು. ಈಗ ಏನಂದರೆ ಅವರು ಮತ್ತು ಅವರು ಹಿಂದೆ ತುಂಬ ಹೋಟೆಲ್ಗಳಲ್ಲಿ ಕೆಲಸ ಮಾಡಿದ್ದಾರೆ. 1998 ಅವರು ಬ್ಲೂ ಸ್ಟಾರ್ ಈ ಥರ, ಆಮೇಲೆ ಈ ಕಡೆ ಆನಂದ್ ಬಾರ್ ಈ ಥರ ಎಲ್ಲ ಕೆಲಸ ಮಾಡಿದರು. ಫಸ್ಟ್ ಅಡುಗೆ ಮಾಡ್ತಿದ್ರು, ಇದಾದಮೇಲೆ ಈಗ ಅಡುಗೆ ಮಾಡಿ ನಂತರ ಅವರೇ ಓನಾಗಿ 1994 ಒಂದು ಚಿಕ್ಕ ಹೋಟ್ಲಿತ್ತು, ಆಮೇಲೆ ಈ ಥರ ದೊಡ್ಡ ಹೋಟ್ಲು ಕಟ್ಟಿದ್ರು. ಒಬ್ಬರು ಪಾರ್ಟ್ನರ್ ಇದ್ದರು, ಪೂವಯ್ಯ ಅಂತ, ಅವರು ಇಲ್ಲೇ ಇದ್ದರು. ಇಬ್ಬರು ಸೇರಿ ಪಾರ್ಟ್ನರ್ಸ್ ಆಗಿ ನಡೆಸಿದ್ದು.
ಈಗ ಅವರು ಬ್ಯಾಂಗ್ಳೂರಲ್ಲಿ ಶಿಫ್ಟ್ ಆಗಿದ್ದಾರೆ. ಈಗ ನಾವು ಮತ್ತು ಅವ್ರ ಮಗ ಸೋಮಯ್ಯ ಅಂತಿದ್ದಾರೆ, ಅವರು ನಡೆಸ್ತಾ ಇದ್ದೀವಿ. ಈಗ ನಮ್ಮ ಹೆಸರು ನಡೀತಾ ಇದೆ. ಇವರು ಆಮೇಲೆ ರೆಸ್ಟೋರೆಂಟ್ ಟೈಮಿಂಗ್ಸ್ ಎಲ್ಲ ಯಾವ ಥರ? ರೆಸ್ಟೋರೆಂಟ್ ಟೈಮಿಂಗ್ಸ್ ಯೂಶಲಿ 12:00 ಇರುತ್ತೆ, ಆಮೇಲೆ ಸಂಜೆ 3:00 ಕ್ಲೋಸ್ ಆಗುತ್ತೆ, ನಂತರ ಮತ್ತೆ ಸಂಜೆ 7:00 ಇಂದ 10:00 ಕ್ಲೋಸ್ ಆಗುತ್ತೆ. ಸೊ ಪ್ರತಿದಿನ ಇರುತ್ತಾ ಇಲ್ಲ ರಜಾ ದಿನ ಏನಾದರೂ ಮಾಡ್ತೀರಾ? ಪ್ರತಿದಿನ ಇರುತ್ತೆ, ಹಬ್ಬದ ದಿನಗಳು ರಜಾ ಇರುತ್ತೆ. ಹಬ್ಬದ ದಿನದಲ್ಲಿ ಮಾತ್ರ ರಜಾ ಇರುತ್ತೆ. ಸರ್, ಇಲ್ಲಿ ಜನ ತುಂಬ ಇಷ್ಟಪಟ್ಟು ತಿನ್ನುವಂಥ ಡಿಶಸ್ಸು ಯಾವ್ದು ಒಂದು ಮೇಯ್ನಾಗಿ ತುಂಬ ಇದೆ ಮೆನು, ಅದರಲ್ಲಿ ಒಂದಿಷ್ಟು ಅಂದರೆ ಯಾವುದು, ಮತ್ತು ನಿಮ್ಮ ಸ್ಪೆಷಾಲಿಟಿ ಯಾವುದು ಡಿಶಸ್ಸು, ಅದ್ರ ಸ್ವಲ್ಪ ಡೀಟೇಲ್ಸ್. ಇಲ್ಲಿ ಜನ ತುಂಬ ಇಷ್ಟಪಡೋದು ಮಟನ್ ದಮ್ ಬಿರಿಯಾನಿ, ಅದು ಬಿಟ್ಟರೆ ನಲ್ಲಿ ಡ್ರೈ ತೊಳ್ತಾರೆ, ಅದು ಬಿಟ್ಟರೆ ಕೈಮಾ ಡ್ರೈ ಅಂತ ಮಾಡ್ತೀವಿ ಅದು ತೊಳ್ತಾರೆ. ಇನ್ನು ಚಿಕನ್ ಅಲ್ಲಿ ಆದರೆ ಪೆಪ್ಪರ್ ಡ್ರೈ ಮತ್ತು ಕಬಾಬು ಮತ್ತು ಚಿಕನ್ ಲೆಗ್ ಪೀಸ್ ಕಲ್ಮಿ ಕಬಾಬು, ಅದನ್ನು ತುಂಬ ಜನ ಲೈಕ್ ಮಾಡ್ತಾರೆ. ನಮ್ಮಲ್ಲಿ ತುಂಬ ಡಿಶಸ್ ಇದ್ದಾವೆ, ಚಿಕನ್ ಜಾಸ್ತಿ ಮೂವ್ಮೆಂಟ್ ಇರೋದು ಅವೇ, 3 ಐಟಮ್ ಜಾಸ್ತಿ ಮೂವ್ಮೆಂಟ್ ಇದೆ. ಅದೇ ಜಾಸ್ತಿ ಇಲ್ಲಿ ಎಂಪ್ಲಾಯೀಸ್ ಎಲ್ಲ ಬರೋದು ಜಾಸ್ತಿ, ಇಲ್ಲಿ ಎಂಪ್ಲಾಯೀಸ್ ಎಲ್ಲ ಜಾಸ್ತಿ ಅದನ್ನೇ ಮಾಡೋದು. ಆಮೇಲೆ ಇಲ್ಲಿ ಅಡುಗೆ ಮಾಡೋ ಶೈಲಿ ಸರ್ ಯಾವ ಯಾವ ಸ್ಟೈಲ್ ಅದು? ಬಿರಿಯಾನಿ ಬಂದು ನಮ್ಮದು ಸ್ವಲ್ಪ ನಾಟಿ ಸ್ಟೈಲ್ ಆಗುತ್ತೆ, ಯಾಕಂದರೆ ಇದು ಫಾರಿನ್ ಮೆಡ್ ಸ್ಟೈಲ್ ಅಂತ ಆ ಸ್ಟೈಲ್ ಮಾಡಲ್ಲ, ನಾವೇ ಓನಾಗಿ ಮಸಾಲೆನ ಕುಟ್ಟಿ ರೆಡಿ ಮಾಡಿ ರೆಡಿ ಮಾಡೋದು. ಸೊ ಆಮೇಲೆ ಇದು ಮಟನ್ನು ಇದೆಲ್ಲ ಎಲ್ಲಿಂದ ಸೋರ್ಸ್ ಮಾಡ್ತೀರಾ, ಅಂದರೆ ಎಲ್ಲಿಂದ ಪರ್ಚೇಸ್ ಮಾಡ್ತೀರಾ, ಯಾವ ಥರ ನೋಡ್ತೀರಾ? ಇವಾಗ ಮಟನ್ ತೊಗೊಬೇಕಾದ್ರೆ ಅವ್ರು ಹಳೆ ತುಂಬ ಎಳೆ ತೊಗೊಂತಾರೆ. ನಾವು ಮೀಡಿಯಂ ಸೈಜ್ ಮಾತ್ರ ತೊಗೊಳೋದು ಸರ್, ತುಂಬ ಹೇಳೋದಾದ್ರೆ ದಮ್ ಬಿರಿಯಾನಿಗೆ ಮಟನ್ ಫುಲ್ ಇದಾಗ್ಬಿಡುತ್ತೆ, ಬಾಯಿಲಾಗ್ಬಿಡುತ್ತೆ, ಫುಲ್ ಕದ್ರೂ. ಅದರಿಂದ ಮೀಡಿಯಂ ಸೈಜೇ ತೊಗೊಳ್ತೀವಿ, ಮೀಡಿಯಂ ಸೈಜ್ ತೊಗೊಂಡ್ರೆ ಅದು ಗೋಲ್ಡನ್ ಕಲರ್ ಟರ್ನ್ ಆಗುತ್ತೆ, ಬಾಯಿದ ದಮ್ ಆದಮೇಲೆ ಟೇಸ್ಟಿ ಆಗಿರುತ್ತೆ. ಓಕೆ ಸರಿ ಸರ್, ಥ್ಯಾಂಕ್ ಯು ಇನ್ಫಾರ್ಮೇಶನ್ ಎಲ್ಲ ಕೊಟ್ಟಿದ್ದಕ್ಕೆ. ಸರ್, ಸ್ವಸ್ತಿಕ್ಸ್ ಮಸಾಲಾ ಅವ್ರ ಕಡೆಯಿಂದ ಒಂದು ಚಿಕ್ಕ ಕಾಣಿಕೆ ನಿಮಗೆ. ಟೇಬಲ್ ಅರ್ಧ ಫುಲ್ ಆಗಿದೆ, ಆರ್ಡರ್ ಎಲ್ಲ ಬಂದಿದೆ. ಇಲ್ಲಿನ ಫಾಸ್ಟ್ ಮೂವಿಂಗ್ ಡಿಶಸ್ನ ತರಿಸಿದ್ದೀವಿ. ಏನೇನಂದರೆ ಮೊದಲನೇದು ಅಕ್ಕಿ ರೊಟ್ಟಿ ತರಿಸಿದ್ದೀವಿ. ಅಕ್ಕಿ ರೊಟ್ಟಿಗೆ ಬೆಸ್ಟ್ ಕಾಂಬಿನೇಷನ್ನು ಮಟನ್ ಮಸಾಲ. ಸೊ ಮಟನ್ ಮಸಾಲ ಒಂದು ಪ್ಲೇಟ್ ಇದೆ. ಅದಾದಮೇಲೆ ಇಲ್ಲಿ ತುಂಬ ಫೇಮಸ್ ಅಂತ ಕೇಳ್ಪಟ್ವಿ ನಲ್ಲಿ ಫ್ರೈ. ಸೊ ನಲ್ಲಿ ಫ್ರೈನ ತರಿಸಿದ್ದೀವಿ ನೋಡೋದು. ಅದ್ರ ಮೇಲೆ ಕಣ್ಣದ ಅದ್ರ ಮೇಲೆಯೇ ಹೋಗ್ತಾ ಇದೆ ಕೆಣ್ಣು, ಬಾಯಿ ನಾಲ್ಗೆ ಎಲ್ಲ ಅಲ್ಲಿಗೆ ಹೋಗ್ತಾ ಇದೆ, ನೀರು ಬರ್ತಾ ಇದೆ. ಸ್ವಲ್ಪ ಕಂಟ್ರೋಲ್ ಮಾಡಿಕೊಂಡು ನೆಕ್ಸ್ಟ್ ಏನು ತರಿಸಿದ್ದೀವಿ ಅಂದರೆ ಚಿಕನ್ ಪೆಪ್ಪರ್ ತರಿಸಿದ್ದೀವಿ. ಅದಾದಮೇಲೆ ಇಲ್ಲಿ ಇನ್ನೊಂದು ಫೇಮಸ್ಸು ಚಿಕನ್ ಕಲ್ಮಿ ಲೆಗ್ ಪೀಸು, ದೊಡ್ಡದಾದ ಪೀಸು ಸಾಕಾದಾಗ ಕಾಣಿಸ್ತಾ ಇದೆ ನೋಡೋದಕ್ಕೆ. ಆ ಒಂದು ಪೀಸ್ನ ತೊಗೊಂಡು ಇಬ್ಬರು ತಿನ್ಬಿಡ್ಬೋದು ಹಂಗಿದೆ. ಆಮೇಲೆ ಮಟನ್ ದಮ್ ಬಿರಿಯಾನಿ ತರಿಸಿದ್ದೀವಿ. ಆಮೇಲೆ ನಮ್ಮ ಸತೀಶ್ ಅವ್ರಿಗೆ ಈರುಳ್ಳಿ ಅಂದರೆ ತುಂಬ ಇಷ್ಟ, ಅದಕ್ಕೆ ಒಂದು ರಾಶಿ ಈರುಳ್ಳಿ ನಿಂಬೆಹಣ್ಣು. ವೆಜ್ಜಲ್ಲಿ ಚಟ್ನಿ, ನಾನ್ ವೆಜ್ಜಲ್ಲಿ ಈರುಳ್ಳಿ, ವೆಜ್ಜಲ್ಲಿ ಚಟ್ನಿ, ನಾನ್ ವೆಜ್ಜಲ್ಲಿ ಈರುಳ್ಳಿ ಇಷ್ಟ. ಈಗ ಶುರು ಮಾಡೋಣ, ಫಸ್ಟು ಅಕ್ಕಿ ರೊಟ್ಟಿಯಿಂದ ಶುರು ಮಾಡೋಣ. ಮೃದುವಾದ ಅಕ್ಕಿ ರೊಟ್ಟಿ, ತೆಳುವಾದ ರೊಟ್ಟಿ, ಒಂದು ಪ್ಲೇಟ್ಗೆ ಎರಡು ಬರುತ್ತೆ. ಅದಕ್ಕೆ ಸೈಡಲ್ಲಿ ಮಟನ್ ಮಸಾಲ ಸ್ವಲ್ಪ ಬಡಿಸ್ಕೊಂಡಿದ್ದೀವಿ. ಹೊಟ್ಟೆ ಅಷ್ಟೋ ಬಿಡಿದೆ, ಜಾಸ್ತಿ ಎತ್ಕೊಂಡು ಮಸಾಲೆ. ಆಹಾ ಹಾ, ನಾವು ಮಟನ್ ಪೀಸ್ನೇ ಹಾಕ್ಕೊಂಡಿದ್ವಿ. ಹೌದಾ? ಫುಲ್ಲು ಹೊಟ್ಟೆ ಅಷ್ಟೋದಾಗ ಇದೇನೋ ಕೊಟ್ಬಿಟ್ರೆ ಗಬ 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 ಅಂತ ತಿಂದ್ಕೊಳ್ತಾರೆ. ಮಾತೇ ಹೇಳಲ್ಲ, ನಮ್ಮ ಕೆಲಸ ಮಾತಾಡೋದು, ಮಾತಾಡ್ತಾ ಇದ್ವಿ. ಅದ್ಭುತ, ಫುಲ್ ಮಸಾಲ ಭರಿತವಾಗಿದೆ, ಒಂಥರ ಲೈಟು ಸಟಲ್ ಅಂತ ಏನೂ ಇಲ್ಲ. ಮಸಾಲ ಫ್ಲೇವರು ಯಥೇಚ್ಛ ಬರುತ್ತೆ, ಎಲ್ಲ ತರಿತರಿ ಅವ್ರು ಬಿಡೋದು, ಆ ಕಾಯಿ ತುರಿ ಇರ್ಬೋದು, ಅದೆಲ್ಲ ಬಾಯ್ಪ್ ಸಿಗ್ತಾ ಇರುತ್ತೆ. ಚಕ್ಕೆ ಲವಂಗ ಪುಡಿ ಮಾಡಿ ಹಾಕಿರೋದು, ಎಲ್ಲ ಸ್ಪೈಸಸ್ ಗಮ ಬರುತ್ತೆ. ಈರುಳ್ಳಿ ಹಾಕಿದಾರ, ಈರುಳ್ಳಿ ಕ್ರಂಚಿನೆಸ್ಸು ಮಧ್ಯ. ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ಮಟನ್ ಏನ ಘಮ, ಅದಕ್ಕೆ ಮಟನ್ ಪೀಸ್. ಆಹಾ, ಸಾಕತ್ ಸಾಫ್ಟ್ ಆದ ಮಟನ್ನು. ಇಲ್ಲೆಲ್ಲ ತುಂಬ ಎಳೆಯದು ಒಡಿಸಲ್ವಂತೆ ಅವ್ರು ಹೇಳಿದ್ರು. ಸೊ ಮೀಡಿಯಮ್ ಒಡಿಸ್ತಾರೆ, ಎಳೆಯದು ಒಡಿಸ್ಬಿಟ್ರೆ ಏನಾಗ್ಬಿಡುತ್ತೆ ಅಂದರೆ ಕದ್ರೋಗ್ಬಿಡುತ್ತೆ ಅಂತ. ಆಮೇಲೆ ಮಟನ್ನು ಚೆನ್ನಾಗಿ ಬೇಯಿಸಿದ್ದಾರೆ, ಸೂಪರ್ ಆಗಿದೆ. ಎಣ್ಣೆ ಲೈಟಾಗಿ ಜಿನುಗ್ತಾ ಇದೆ ಸೈಡಲ್ಲಿ, ಮಟನ್ ಆರಾಮಾಗಿ ಬರುತ್ತೆ ಕೈಗೆ. ಏನಂದರೆ ಮಟನ್ನು ಎಂಥದೇ ತರಿಸೋದನ್ನು ಆ ಬೇಯಿಸೋದ್ರ ಮೇಲೆ ಇರೋದು. ಬೇಯಿಸ್ತಾರೆ ಸ್ಲೋ ಆಗಿ, ಕುಕ್ಕು ಎಷ್ಟೊತ್ತು ಬೇಯಿಸ್ತಾರೆ, ಮ್ಯಾರಿನೇಷನ್ ಯಾವ ಥರ ಮಾಡ್ತಾರೆ. ಬಂದಾಗ ಈ ಕಾಂಬಿನೇಷನ್ ಟ್ರೈ ಮಾಡೋದು ಮರಿಬೇಡಿ. ಸಿಂಪಲಾಗಿ ಏನೋ ತಿನ್ಕೊಂಡು ಹೋಗ್ತೀರಾ, ಟಕ್ ಅಂತ ಬಂದು ಅಂದರೆ ಅಕ್ಕಿ ರೊಟ್ಟಿ ಚಪಾತಿ ಏನಾರು ಸಿಗುತ್ತೆ, ಅದ್ರ ಜೊತೆಗೆ ಮಟನ್ ಮಸಾಲ ಮಸ್ಟ್ ಟ್ರೈ. ಚಿಕನಲ್ಲೂ ಏನೋ ಸಿಗುತ್ತೆ, ಬಟ್ ನಾವು ಎಲ್ಲೇ ಹೋದರೂ ಮಟನ್ನೇ ರೆಕಮೆಂಡ್ ಮಾಡೋದು. ಮಟನ್ ತಿಂದೇ ಇರೋರು ಚಿಕನ್ ತಿನ್ನೋರಿಗೆ ಬೇಜಾನ ಆಪ್ಷನ್ಸ್ ಇದೆ ಪಕ್ಕದಲ್ಲಿ, ಅದನ್ನು ತೋರಿಸೋಣ. ಈಗ ಇದನ್ನು ತಿನ್ಬಿಟ್ಟು ನೆಕ್ಸ್ಟ್ ಡಿಶ್ಗೆ ಹೋಗೋಣ. ದೊಡ್ಡದು ಗೋಯ್ತು ಕೈ, ಫಸ್ಟ್ ಚಿಕ್ಕದೆಲ್ಲ ಮುಗಿಸ್ಬಿಟ್ಟು ಆಮೇಲೆ ಹೋಗೋಣ ಅಂತ. ಚಿಕನ್ ಪೆಪ್ಪರ್ ಎಲ್ಲರೂ ಏನು ಅನ್ಕೊತಾರೆ, ಕಪ್ಪು ಇರುತ್ತೆ ಡ್ರೆಸ್ ಅನ್ಕೊತಾರೆ, ನಾನು ಹಂಗೆ ಅಂದ್ಕೊಂಡೆ. ಇಲ್ಲಿ ಕೆಂಪಿದೆ, ಪೆಪ್ಪರ್ ಕೂಡ ಹಾಕಿದ್ದಾರೆ, ಬಟ್ ಕೆಂಪು ಇದು ಮೆಣಸಿನ ಪುಡಿ ಸ್ವಲ್ಪ ಜಾಸ್ತಿ ಇರುತ್ತೆ. ಪೆಪ್ಪರು ಟೇಸ್ಟ್ ಫೀಲ್ ಆಗುತ್ತೆ, ಬಟ್ ಕಣ್ಣಿಗೆ ಅಷ್ಟೊಂದು ಕಾಣಿಸಲ್ಲ, ಬಟ್ ಪರ್ಫೆಕ್ಟ್ ಆಗಿದೆ, ಜಾಸ್ತಿನೂ ಮಾಡಿಲ್ಲ. ಆ ಕಾಡು ಮೆಣಸಿನ ಫ್ಲೇವರ್ನ ಸವಿಬೋದು, ಅದು ಹೆಂಗೆ ಅಂದರೆ ಅದು ಕ್ವಾಲಿಟಿ ಮೇಲೆ ಹೋಗುತ್ತೆ, ಮೆಣಸು ಪುಡಿ ಕ್ವಾಲಿಟಿ ಮೇಲೆ.
ಸ್ವಲ್ಪ ಹಾಕಿದ್ರು ಜಾಸ್ತಿ ವಾಸನೆ ಜಾಸ್ತಿ ಟೇಸ್ಟ್ ಬರೋದು ಇದೆ ಮೆಣಸು. ಇಷ್ಟು ಹಾಕಿದ್ರು ಅದು ಟೇಸ್ಟೇ ಬರ್ದಿರೋವು ಇದೆ. ಅದು ಕ್ವಾಲಿಟಿ ಗ್ರೇಡ್ ಮೇಲೆ ಇದು ಒಳ್ಳೆ ಕ್ವಾಲಿಟಿ ಯೂಸ್ ಮಾಡಿದ್ದಾರೆ. ಸೊ ಸ್ವಲ್ಪ ಹಾಕಿದ್ರು ಆ ಫ್ಲೇವರ್ ಸೂಪರ್. ಕೆಲವ್ರು ಹೆಂಗೆ ಕೊಡ್ತಾರೆ ಅಂದರೆ ಪೆಪ್ಪರ್ ಡ್ರೈ ಅಂದರೆ ಪೆಪ್ಪರ್ ಕಾಣಿಸ್ಬೇಕು, ಹಿಂಗೆ ಉಯ್ದು ಕೊಟ್ಬಿಟ್ಟಿರ್ತಾರೆ. ಆಮೇಲೆ ಯಾವ ಥರ ಇಲ್ಲ ನೋಡೋದು ಸಿಂಪಲ್ ಇದೆ ಬಟ್ ಟೇಸ್ಟ್ ಅದ್ಭುತವಾಗಿದೆ. ಇನ್ನೊಂದು ಏನಂದರೆ ಚಿಕನ್ ಕ್ವಾಲಿಟಿ ಇಷ್ಟ ಇದೆ, ಚೆನ್ನಾಗಿ ಬೆಂದಿದೆ. ಈ ಬೋನ್ಲೆಸ್ ಪೀಸ್ ಕೂಡ ರಬ್ಬರ್ ಥರ ರಬ್ಬರ್ ಥರ ಇರುತ್ತೆ ಬಟ್ ಇಲ್ಲಿ ನೀಟಾಗಿ ಆ ಪನ್ನೀರ್ ಥರ ಕಟ್ ಆಗುತ್ತೆ, ನಾರ್ನಾರ್ ಥರ ಇರಲ್ಲ. ನಿಮ್ಗೆ ಕಚ್ಚದೆ ಆ ಪನ್ನೀರ್ದು ಹೆಂಗೆ ಕಟ್ ಆಗಿರುತ್ತಲ್ಲ ಆ ಥರ ಇರುತ್ತೆ. ಇಷ್ಟ ಆಯಿತು. ಆಮೇಲೆ ನಾರ್ಮಲ್ಲು ಈರುಳ್ಳಿ ಕರ್ಬೇವಿನ ಸೊಪ್ಪು ಇವೆಲ್ಲ ಇರುತ್ತೆ, ಆ ಗೊಜ್ಜನ್ನು ಬಿಡಬಾರ್ದು. ಅದೆಲ್ಲ ಇರುತ್ತಲ್ಲ ಈರುಳ್ಳಿ ಎಲ್ಲ ಫ್ರೈ ಮಾಡ್ಕೊಂಡಿರ್ತಾರೆ, ಅದನ್ನು ಸ್ವಲ್ಪ ಮಸಾಲೆ ಎಕ್ಸ್ಟ್ರಾ ಚಪಾತಿ ತೊಗೊಂಡು ಎಲ್ಲ ಹಾಕೊಂಡ್ಬಿಡ್ಬೇಕು. ಅದರಲ್ಲಿ ಮಸಾಲೆ ಸ್ವಲ್ಪ ಜಾಸ್ತಿ ಇರುತ್ತೆ ಹುರ್ಕೊಂಡಿರೋದು, ಅದನ್ನು ಲಾಸ್ಟಲ್ಲಿ ಹಂಗೆ ಎತ್ಕೊಂಡು ಗೋರ್ಕೊಂಡು ಗೋರ್ಕೊಂಡು ತಿಂದ್ಬಿಡ್ಬೇಕು, ಚೆನ್ನಾಗಿದೆ. ಸೊ ಚಿಕನ್ ಅವ್ರಿಗೂ ಫ್ರೀಯರಿಗೆ ಆಪ್ಷನ್ನು ಸ್ವಲ್ಪ ಲೈಟ್ ನಾಲ್ಗೆ ಚುರಿ ಅನ್ನತ್ತೆ ಅಷ್ಟೇ, ಚುರು 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 ಚುರಿ ಅನ್ನೋಲ್ಲ, ಅದು ತಿನ್ನಬೇಕು. ಈಗ ನೆಕ್ಸ್ಟು ಅಲ್ಲಿ ದೊಡ್ಡದೊಂದು ಕಾಲು ಇದೆ, ಕಾಲು ಹೋಗೋಣ. ಚಿಕನ್ ಕಲ್ಮಿ ನಾವು ನೋಡಿರೋದ್ರಲ್ಲೇ ಇದೊಂದು ದೊಡ್ಡ ಲೆಗ್ ಪೀಸು ಡೀಪ್ ಫ್ರೈ ಮಾಡಿರ್ತಾರೆ. ಸೊ ಒಂದು ತರ್ಸ್ಕೊಂಡಿದ್ವಿ. ಹೆಮ್ರಾ ನೀವೊಂದು ಕಡೆ ಕಚ್ಚಿ ನಾನೊಂದು ಕಡೆ ಕಚ್ತೀನಿ ಆಯ್ತಾ ಒಟ್ಟಿಗೆ ಮಧ್ಯದಲ್ಲಿ ಅಲ್ಲ. ಇದರಲ್ಲಿ ಕ್ವಶನ್ ಏನಂದ್ರೆ ಈ ಕಡೆ ಕಚ್ಚೋದು ಯಾರು ಅಂತ. ಈ ಕಡೆ ಯಾರು ಇಲ್ಲಿ ಕಂಡ ಫುಲ್ ಇರೋದು ಈ ಕಡೆ ಎತ್ಕೊಂಡು. ಒಂದು ಲೇಯರ್ ಮಸಾಲ ಕೋಟಿಂಗ್ ಇದೆ, ಡೀಪ್ ಫ್ರೈ ಮಾಡಿದ್ದಾರೆ. ಆಮೇಲೆ ಮತ್ತೆ ಬಾಣಲಿಲಿ ಟಾಸ್ ಮಾಡಿರಬೇಕು. ಇನ್ನು ಇದೆಲ್ಲ ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿ ತಿನ್ನೋಣ. ಹಂಗೆ ಬಂದ್ಬಿಡ್ತು ಫುಲ್ಲು ಬೋನಿಂದ ಮಾಂಸ. ಚಸ್ ರೋಸ್ಟ್ ಆಗಿರೋ ಫ್ಲೇವರ್ ಫುಲ್ ರೋಸ್ಟ್ ಮಾಡಿದ್ದಾರೆ ಅದರದ್ದು ಆ ಘಮ ಒಂಥರ ರೋಸ್ಟ್ದು ಆಗಿರೋದು ಸುಟ್ಟಿರೋ ಘಮ ಸೂಪರ್ ಇದೆ. ಇದು ದಪ್ಪ ಬರೋದಕ್ಕೆ ಮೇಲೆ ಒಂದು ಲೇಯರ್ ಮಸಾಲ ಕೋಟಿಂಗ್ ಇದೆ, ದವ ಮೇಲೆ ಹಾಕಿ ಆಮೇಲೆ ಮತ್ತೆ ಡೀಪ್ ಫ್ರೈ ಮಾಡಿರೋಂಗೈತೆ. ಹಂಗೆ ಇದು ಒಂದು ಲೇಯರ್ ಇದೆ, ಅದು ದಪ್ಪದಾಗೆ ಕ್ರಿಸ್ಪಿಯಾಗೆ ಮಸಾಲ ಫುಲ್ ಅದರಲ್ಲೇ ಇದೆ. ಆಮೇಲೆ ಇನ್ನೊಂದು ಏನಂದರೆ ಇಷ್ಟು ಮಸಾಲ ಮೇಲೆ ಹಚ್ಬಿಟ್ರೆ ಒಳಗಡೆ ಮಾಂಸ ಬೆಂದಿರೋದು ಡೌಟು, ಬಟ್ ಇಲ್ಲಿ ಸಖತ್ ಬೆಂದಿದೆ, ಸೂಪರಾಗಿ ಬೆಂದಿದೆ. ಒಳಗಡೆ ಅಂತೂ ಫುಲ್ಲು ಜ್ಯೂಸಿಯಾಗಿ ಸಖತ್ ಸಾಫ್ಟ್ ಆಗಿದೆ ಚಿಕನ್. ಇಷ್ಟ ಆಯಿತು. ಇದು ಫಾಸ್ಟ್ ಮೂವಿಂಗ್ ಅಂತ ಇಲ್ಲಿ ಇದನ್ನು ತೊಗೊಂಡೋಗ್ತಾರೆ. ಇದು ಪಾರ್ಸಲ್ ಬೇಜಾನ ಹೋಗುತ್ತಂತೆ, ಇಲ್ಲಿ ಬಂದಾಗೆಲ್ಲ ಟ್ರೈ ಮಾಡ್ತಾರೆ. ಬಿರಿಯಾನಿ ಜೊತೆ ಒಂದು ತೊಗೊಂಡ್ರೆ ಅದು ಹೊಟ್ಟೆ ತುಂಬೋಗ್ಬಿಡ್ತದೆ ಒಂದು ಬಿರಿಯಾನಿ, ಇದು ಅಷ್ಟೇ ಸಾಕು ಒಬ್ಬನಿಗೆ. ಸೊ ನಮಗೂ ಇಷ್ಟ ಆಯಿತು. ನೆಕ್ಸ್ಟು ಮೇಯ್ನ್ ಐಟಮ್ಮು ಅವಾಗಿಂದ ಕಣ್ಣು ಅದು ಪೌಡರ್. ನಾನು ಅವಾಗಲೇ ಹೇಳಿದೆ ಒಂದು ಬಿರಿಯಾನಿ ತೊಗೊಂಬಿಟ್ಟು ಒಂದು ಚಿಕನ್ ಲೆಗ್ ಪೀಸ್ ತೊಗೊಂಬಿಟ್ರೆ ಹೊಟ್ಟೆ ತುಂಬ ಹೋಗುತ್ತೆ ಅಂತ. ಅದು ಚಿಕನ್ ಬಿರಿಯಾನಿ, ನಾವು ಮಟನ್ ತಿನ್ನೋರು, ನಮಗೆ ಮಟನ್ ಬಿರಿಯಾನಿ ಜೊತೆಗೆ ಮಟನ್ ಇರಬೇಕು. ಸೊ ನಲ್ಲಿ ಮೂಳೆ ಇತ್ತು, ಅವಾಗಿಂದ ವೆಯ್ಟ್ ಮಾಡ್ತಾಯಿದ್ವಿ ಯಾವಾಗ ಹೋಗ್ತೀವಿ ಯಾವಾಗ ಹೋಗ್ತೀವಿ ಅಂತ. ಸೊ ಆ ಕಾಂಬಿನೇಷನ್ ಟ್ರೈ ಮಾಡ್ತಾಯಿದ್ವಿ ಹಾಕ್ಕೊಂಡು. ಫಸ್ಟು ಬಿರಿಯಾನಿ ತಿನ್ಬಿಟ್ಟು ಒಂದು ತುತ್ತು, ಆಮೇಲೆ ನಲ್ಲಿ ಮೂಳೆ ಬರೋದು. ಉದ್ರ ಉದ್ರಾದ ಅನ್ನ ಎಲ್ಲ ಫ್ಲೇವರ್ಸ್ ಹಂಗೆ ಬಾಯಲ್ಲಿ ಬೋಸ್ಟ್ ಆಗುತ್ತೆ. ಇನ್ನೇನಂದರೆ ಮಲೆನಾಡು ಕಡೆ ಎಲ್ಲ ಪಲಾವ್ ಸೊಪ್ಪು ಇದು ಹಸಿರು ಒಣಗಿರೋದಲ್ಲ, ಇದು ನಾವು ಬೆಂಗಳೂರಲ್ಲಿ ಒಂದು ಕಡೆ ವೀಡಿಯೋ ಮಾಡಿದಾಗ ಅಲ್ಲಿ ಗೊತ್ತಾಗಿದ್ದು ನಮಗೆ, ಅಂಥವ್ರು ಗೊತ್ತಿರಲಿಲ್ಲ. ಅದಾದಮೇಲೆ ಇನ್ನೊಂದು ಎರಡು ಕಡೆ ಟ್ರೈ ಮಾಡಿದ್ವಿ ಅಷ್ಟೇ. ಅಲ್ಲಿ ಇಲ್ಲಿ ಅದು ಸಿಗುತ್ತೆ, ಅದ್ರದ್ದು ಆ ಫ್ರೆಶ್ನೆಸ್ನೆಲ್ಲ ಫೀಲ್ ಮಾಡ್ಬೋದು. ಆಮೇಲೆ ಆಬ್ವಿಯಸ್ಲಿ ಇನ್ನು ನೆಕ್ಸ್ಟು ಆ ಚಕ್ಕೆ ಲವಂಗ ಎಲ್ಲ ಪದಾರ್ಥಗಳು ಕಾಣಿಸಲ್ಲ, ಎಲ್ಲ ಪುಡಿ ಮಾಡಿಕೊಂಡಿರ್ತಾರೆ, ನಿಮಗೆ ಫೀಲ್ ಮಾಡ್ಬೋದು. ಕಣಕಣದಲ್ಲೂ ಚೆನ್ನಾಗಿದೆ, ಕಣದಲ್ಲೂ ಮಸಾಲೆಯ ಸ್ವಾದ. ಇದು ಯಾವುದೋ ಬೇರೆ ಅಡ್ವರ್ಟೈಸ್ಮೆಂಟ್ ಕೊಡಂಗಿದೆ. ಇಷ್ಟ ಆಯಿತು ಬಿರಿಯಾನಿ. ಮಟನ್ ಬಿರಿಯಾನಿ ಬೇರೆ ಬಿರಿಯಾನಿ ಟ್ರೈ ಮಾಡಬೇಕು, ಪಕ್ಕ ಟ್ರೈ ಮಾಡಬೇಕು. ಚಿಕನ್ ಬಿರಿಯಾನಿ ಇರುತ್ತೆ ಆಪ್ಷನ್ನು, ಅದು ಆಪ್ಷನಲ್ಲಾಗಿ ಇಟ್ಕೊಬೇಕು. ಇದನ್ನ ಮೇಯ್ನಾಗಿ ಇಟ್ಕೊಬೇಕು. ಪೀಸ್ಗಳು ಚಿಕ್ಕ ಚಿಕ್ಕ ಪೀಸ್ ಇರಲಿ, ಅಷ್ಟೊಂದು ಮಸಾಲೆನು ಮುಖ ಕೊಡೋಂಗಿಲ್ಲ, ಮುಖ ಕೊಡೋಂಗಿಲ್ಲ, ಲೈಟಾಗಿದೆ. ಸೊ ಇಲ್ಲೆಲ್ಲ ಚಿಕ್ಕ ಚಿಕ್ಕ ಪೀಸ್ ಹೊಡ್ಸಿರ್ತಾರೆ, ಒಂದು ಜಾಸ್ತಿ ಇರುತ್ತೆ ಪೀಸ್ಗಳು. ಕಚ್ಚಣ ರೀಸೆಂಟಾಗಿ ಬೆಂದಿದೆ, ಮಸಾಲೆನು ಚೆನ್ನಾಗಿ ಹಿಡಿದಿದೆ ಪಟ್ಟಣದಲ್ಲಿ. ಇಷ್ಟು ಇರಬೇಕು. ಈಗ ನಲ್ಲಿ ಮಸಾಲ ಮೇನ್ ಕೋರ್ಸ್ ನಮಗದು ಮೇನ್ ಕೋರ್ಸ್ ಮಸಾಲ ಮಯ ನಲ್ಲಿ ಮೂಳೆ. ಒಂದು ಪ್ಲೇಟಲ್ಲಿ ಒಂದು ಆರು ಮೂಳೆಗಳಿರುತ್ತೆ, ಎರಡು ಎರಡು ಹಾಕ್ಕೊಂಡಿದ್ವಿ ಅಷ್ಟೇ. ಬೋನ್ ಖಾಲಿ, ಮಾಂಸ ಖಾಲಿ ಮೂಳೆ ಮೇಲೆ, ಆದ್ರೂ ಬಿಡಬಾರ್ದು. ಇಲ್ಲೆಲ್ಲ ಏನೇನಿದೆಯಲ್ಲ ಅದೆಲ್ಲ ಅದು ಅಗ್ದು ತಿನ್ಕೊಂಡ್ಬಿಡ್ಬೇಕು. ಇವೆಲ್ಲ ತಿನ್ನುವಾಗ ನಮಗೆ ಎರಡು ಕೈ ಹೋಗ್ಬಿಡುತ್ತೆ. ಹಾಂ, ಕ್ಯಾಮ್ರಾ ಮುಂದೆ ಅಂದ್ಬಿಟ್ಟು ಒಂದೇ ಕೈ ನಾವು ಅಷ್ಟೇ. ಕ್ಯಾಮ್ರಾ ಮುಂದೆ ಅಂತಲೇ ಡೀಸೆಂಟಾಗಿ ತಿಂತಾರೆ, ಅದು ಮನೆಯಲ್ಲೆಲ್ಲ ಹಿಂಗೆಲ್ಲ ತಿನ್ನಲ್ಲ, ಕುಟ್ಟಿ ಪಟ್ಟಿ ಕಚ್ಚಿ ಪುಡಿ ಮಾಡಿ ತಿನ್ನೋದು.
ಸ್ವಲ್ಪ ಜನ ಹಂಗೆ ತಿನ್ನಿ ಅಂತಲೂ ಹೇಳ್ತಾರೆ, ನೀವು ನಾಚ್ಕೊಬೇಡಿ ತಿನ್ನಿ ಅಂತ. ಇನ್ನು ಸ್ವಲ್ಪ ಜನ ಸ್ವಲ್ಪ ಅಫೆಂಡ್ ಆಗ್ತಾರೆ, ಅದಕ್ಕೋಸ್ಕರ ಎಲ್ಲರೂ ಮೆಚ್ಚಿಸ್ಬೇಕಲ್ಲ. ಅದು ಈಗ ಒಳಗಡೆ ಇರೋ ಕಂಟೆಂಟ್ನ ಎಳ್ಕೊಳ್ಳೋ ಸಮಯ ಬರುತ್ತಾ, ಒಂದೇ ಸಲಿಗೆ ನೋಡೋಣ. ಖಾಲಿ ಖಾಲಿ ಆಗೋಯ್ತು ನಂದು, ಒಂದು ಖಾಲಿ ಖಾಲಿ ಕ್ಲೀನ್ ಕೃಷ್ಣಪ್ಪ ಖಾಲಿ ಆಗಿಬಿಟ್ಟಿದೆ. ಸಕಾಲಿಂದ ಆ ಕಡೆ ಕ್ಯಾಮ್ರಾ ಸಕದಾಗಿತ್ತು, ಒಳ್ಳೆ ಕಾಂಬಿನೇಷನ್ನು. ಈ ಥರ ಬಂದು ಎಂಜಾಯ್ ಮಾಡ್ಕೊಂಡು ತಿನ್ಬೇಕು ಊಟ ಮಾಡ್ಬೇಕಾರೆ. ಸೊ ಫ್ರೆಂಡ್ಸ್ ಜೊತೆ, ಗ್ರೂಪಲ್ಲಿ ಬನ್ನಿ, ಫ್ಯಾಮಿಲಿ ಜೊತೆ ಬನ್ನಿ, ಮಜಾ ಮಾಡ್ಕೊತೀನಿ. ಸೊಪ್ಪುಗೆ ಮುಖ ಗಂಟು ಹಿಡ್ಕೊಂಡು ತಿನ್ನಬೇಡಿ, ಖುಷಿ ಖುಷಿಯಾಗಿ ಮಾತಾಡ್ಕೊತೀನಿ. ನಲ್ಲಿ ಮಾತ್ರ ಅಲ್ಟಿಮೇಟು, ದಿ ಮಸ್ಟ್ ಟ್ರೈ ಡಿಶ್ಶು. ಯಾವ ಟ್ರೈ ಮಾಡ್ತಿರೋ ಗೊತ್ತಿಲ್ಲ, ಅದಂತೂ ಟ್ರೈ ಮಾಡಲೇಬೇಕು. ಖಾರ ಯಥೇಚ್ಛವಾಗಿ ಇಟ್ಟಿದ್ದಾರೆ, ಪೆಪ್ಪರ್ದಿರ್ಬೋದು, ಹಸಿಮೆಣಸಿನ್ಕಾಯ್ದಿರ್ಬೋದು, ಎಲ್ಲನೂ ಮಸಾಲೂ ಜಾಸ್ತಿ ಇದೆ. ಸೊ ನಿಮಗೆ ಲೈಟಾಗೇನೂ ಇಲ್ಲ, ಬಿರಿಯಾನಿ ಲೈಟಾಗಿರೋದ್ರಿಂದ ಅದೆರಡು ಗೊಜ್ಜು ಗಿಜ್ಜು ಎಲ್ಲ ನೆಂಚ್ಕೊಂಡು ತಿಂದರೆ ಮ್ಯಾನೇಜ್ ಆಗ್ಬಿಡಿ ಹಂಗೆ. ಈಗ ನೆಮ್ಮದಿಯಾಗಿ ತಿನ್ನಬೇಕು, ನಮ್ಮ ಹುಡುಗರು ತಿನ್ನಬೇಕು. ತಿಂದುಬಿಟ್ಟು ಆಮೇಲೆ ಸಿಗ್ತೀವಿ ಒಂದು ಸಣ್ಣ ಬ್ರೇಕ್. ನೋಡಿದ್ರಲ್ಲ ನಾವು ತಿಂದಿದ್ದು, ಹೊಟ್ಟೆ ತುಂಬೋಯ್ತು. ಸೊ ನೀವು ಕೂಡ ಶಿವಮೊಗ್ಗಗೆ ಬಂದಾಗ ಮಧ್ಯಾಹ್ನ ಏನೊಂದು ಒಳ್ಳೆ ನಾನ್ ವೆಜ್ ಊಟ ಮಾಡಬೇಕು ಅಂದರೆ ಈ ಜಾಗಕ್ಕೆ ಆರಾಮಾಗಿ ಬರ್ಬೋದು. ಇಲ್ಲಿ ಬಂದರೆ ಅಡ್ವಾಂಟೇಜ್ ಏನಂದರೆ ಒಂದು ಮೇನು ಪಾರ್ಕಿಂಗ್, ಹೆಂಗೆ ಮೈಂಡ್ ವೈಸ್ ಕ್ಯಾಚ್ ಮಾಡ್ತಾರೆ ಅವಾಗಿಂದ. ಸೊ ಪಾರ್ಕಿಂಗ್ ವ್ಯವಸ್ಥೆ ಅದ್ಭುತ, ಎಲ್ಲಿ ಬೇಕಾದ್ರೂ ನಿಲ್ಸ್ಕೊಬೋದು. ಬಸ್ಸಲ್ಲಿ ಬಂದರೆ ನೀವು ಆರಾಮಾಗಿ ಬಸ್ಸಲ್ಲಿ ನಿಲ್ಸ್ಕೊಂಡು ಬರ್ಬೋದು, ಗ್ರೂಪಲ್ಲಿ ಬಂದರೆ ನಿಲ್ಲಿಸ್ಬೋದು, ಅದಕ್ಕೇನು ತೊಂದರೆ ಇಲ್ಲ. ಅದಾದಮೇಲೆ ನೆಕ್ಸ್ಟು ನನಗೆ ಗೊತ್ತು, ನೀವು ನಾನು ಇಷ್ಟು ಹೇಳಿದ್ರಲ್ಲಿ ಏನು ಟ್ರೈ ಮಾಡ್ತೀರ ಅಂತ ಗೊತ್ತು. ನಲ್ಲಿ ಮುಳೆನೇ ಟ್ರೈ ಮಾಡೋದು ತುಂಬ ಜನ, ಅದನ್ನೇ ಮಸ್ಟ್ ಟ್ರೈ. ಆಮೇಲೆ ಇಲ್ಲಿ ತುಂಬ ಮೆನು ಜಾಸ್ತಿ ಇದೆ, ಅದರಲ್ಲಿ ಜನ ತುಂಬ ಇಷ್ಟಪಟ್ಟು ತಿನ್ನೋದು ಜಾಸ್ತಿ ಫಾಸ್ಟ್ ಸೆಲ್ಲಿಂಗ್ ಡಿಶ್ ನಾವು ತರಿಸಿದ್ದು. ಯಾವ್ದು ಬೇಕಾದ್ರೂ ಆರಾಮಾಗಿ ಟ್ರೈ ಮಾಡ್ಬೋದು, ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಅದು. ಚಿಕನ್ ಅವ್ರಿಗೆ ಬಂದು ಚಿಕನ್ ತಿನ್ನೋರು ಲೆಗ್ ಪೀಸ್ ನ ಮಸ್ಟ್ ಡ್ರೈ. ಆಮೇಲೆ ಪೆಪ್ಪರ್ ಡ್ರೈ, ಅದೊಂದು ಥರ ಸರ್ಪ್ರೈಸ್ ಎಫೆಕ್ಟ್ ಥರ ಬಂತು. ಪೆಪ್ಪರು ನೋಡೋದಕ್ಕೆ ಕೆಂಪು ಇದೆ, ಪೆಪ್ಪರ್ ಡ್ರೈ ಎಲ್ಲ ನಾವೆಲ್ಲ ನೋಡಿರ್ತೀರಲ್ಲ, ಫುಲ್ ಕಪ್ಪು ರೋಸ್ಟ್ ಮಾಡಿಬಿಡ್ತಾರೆ ರಾಶಿ ಪೆಪ್ಪರ್ ಹಾಕಿ, ಇಲ್ಲ ಹಂಗಾಗಿಲ್ಲ. ಬಟ್ ತಿಂದಾಗ ಪೆಪ್ಪರ್ನ ಫ್ಲೇವರ್ ಬರುತ್ತೆ, ಅದು ಚೆನ್ನಾಗಿತ್ತು, ಸರ್ಪ್ರೈಸ್ ಎಫೆಕ್ಟ್ ಥರ. ಅದನ್ನು ಅವೆರಡನ್ನು ಟ್ರೈ ಮಾಡ್ಬೋದು ಚಿಕನ್ ಅವರು. ಬಟ್ ಮಟನ್ ಅವ್ರಿಗೆ ಆರಾಮಾಗಿ ಮಟನ್ ಬಿರಿಯಾನಿ, ಮಟನ್ ಮಸಾಲ, ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಲ್ಲಿ ಮೂಳೆ ಫ್ರೈ ಮಸ್ಟ್ ಟ್ರೈ. ಬಿರಿಯಾನಿನಲ್ಲೂ ಅಷ್ಟೇ, ಬಿರಿಯಾನಿ ಲೈಟಾಗಿರುತ್ತೆ, ಜಾಸ್ತಿ ಹೆವಿ ಅನ್ಸೋದಿಲ್ಲ, ಹೊಟ್ಟೆಗೆ ಹಿತವಾಗಿರುತ್ತೆ, ಬೇಗ ಕರ್ಗೋಗ್ಬಿಡುತ್ತೆ. ಸೊ ಆಮೇಲೆ ಅದು ಪಲಾವ್ ಎಲೆ ಎಲ್ಲ ಯೂಸ್ ಮಾಡಿರ್ತಾರಲ್ಲ, ಇಲ್ಲಿ ಮಲೆನಾಡು ಪಲಾವ್ ಎಲೆ, ಅದು ಅದ್ರದ್ದು ಗಮ ಆ ಫ್ರೆಶ್ನೆಸ್, ಅದೆಲ್ಲ ಫೀಲ್ ಮಾಡ್ಬೋದು. ಮಸ್ಟ್ ವಿಸಿಟ್ ಜಾಗ, ಡಿಸ್ಕ್ರಿಪ್ಷನ್ ಲೊಕೇಶನ್ ಕೊಟ್ಟಿರ್ತೀವಿ, ಬಟ್ ಗೂಗಲ್ನ ಫಾಲೋ ಮಾಡಬೇಡಿ. ಇಂಡಿಯನ್ ರೋಡ್ ಕರ್ಕೊಂಡು ಹೋಗುತ್ತೆ, ಮೇನ್ ರೋಡಲ್ಲೇ ಇದೆ, ಇನ್ನೂ ಕನ್ಫ್ಯೂಸ್ ಆದರೆ ಡಿ ಸಿ ಆಫೀಸ್ ಆಪೋಸಿಟಲ್ಲೇ ಇದೆ. ಇದು ಈ ವಿಡಿಯೋಗೆ ಮಾತ್ರ ಯಾಕೆ ಈ ಥರ ಹೇಳ್ತಾ ಇದ್ದೀನಿ ಅಂದರೆ, ನಾವು ಸುತ್ಕೊಂಡು ಗಲ್ಲಿ ಪಲ್ಲಿಲಿ ಬಂದ್ವಿ, ಅದಕ್ಕೆ ನೋಡಿದ್ರೆ ದೊಡ್ಡ ರೋಡಲ್ಲೇ ಇದೆ. ಆಮೇಲೆ ಕೊನೆಯದಾಗಿ ನಮ್ಮ ಚಾನಲು ಮತ್ತು ನಮ್ಮ ಈ ಶಿವಮೊಗ್ಗ ಟೂರ್ನ ಸ್ಪಾನ್ಸರ್ ಮಾಡ್ತಾ ಇರೋದು ಸ್ವಸ್ತಿಕ್ಸ್ ಮಸಾಲ. ಸೊ ಸ್ವಸ್ತಿಕ್ಸ್ ಮಸಾಲಗಳು ಕೂಡ ಒಂದು ರೆಡಿ ಮಸಾಲಗಳು, ಉಪ್ಪಿನಕಾಯಿಗಳು, ಆಮೇಲೆ ಗುಲಾಬ್ ಜಾಮೂನ್ ಮಿಕ್ಸ್ ಎಲ್ಲ ಇರುತ್ತೆ, ಅದೆಲ್ಲ ತುಂಬ ಫೇಮಸ್ಸು, ತುಂಬ ಜನ ಟ್ರೈ ಮಾಡಿರ್ತಾರೆ ಇವೆಲ್ಲನೂ. ಅದು ಬಿಟ್ಟು ಇನ್ನೂ ಪ್ರೀಮಿಯಂ ಮಸಾಲಗಳೆಲ್ಲ ಇದೆ, ಎಲ್ಲನೂ ಆನ್ಲೈನಲ್ಲಿ ಸಿಗುತ್ತೆ. ವೆಬ್ಸೈಟಲ್ಲಿ ನೀವು ಅವರು ಡೆಲಿವರಿ ತೊಗೊಬೋದು, ಆಲ್ ಓವರ್ ಇಂಡಿಯಾ ಡೆಲಿವರಿ ಕೊಡ್ತಾರೆ. ಸೊ ಶಿವಮೊಗ್ಗಕ್ಕೂ ಕೂಡ ಕೊಡ್ತಾರೆ, ತೊಗೊಬೋದು. ಆಮೇಲೆ ಕೊನೆಯದಾಗಿ ವಿಡಿಯೋ ಇಷ್ಟ ಆಗಿದ್ರೆ ಜಾಸ್ತಿ ಲೈಕ್ ಮಾಡ್ಬಿಟ್ಟು ತುಂಬ ಶೇರ್ ಮಾಡಿ. ಆಮೇಲೆ ನಮ್ಮ ಚಾನಲ್ಲು ಮತ್ತು ಗೋಲ್ಡನ್ ಥ್ರಾಟಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಮಸ್ಕಾರ.